ಶ್ರೇಯಸ್ ಅರ್ಧಶತಕ, ಮುಖೇಶ್ ಅರ್ಷದೀಪ್ ಮಿಂಚು, 4-1 ಸರಣಿ ಗೆದ್ದ ಭಾರತ. ಕೊನೆಯ ಓವರ್ನಲ್ಲಿ ನಡೆಯಿತು ಐ ಡ್ರಾಮಾ. ಭಾನುವಾರ ರಾತ್ರಿ ಆಸ್ಟ್ರೇಲಿಯಾ ಎದುರು ನಡೆದ T20 ಕ್ರಿಕೆಟ್ ಪಂದ್ಯಾಟದಲ್ಲಿ ಕೊನೆಯ ಓವರ್ನಲ್ಲಿ ಹಲವು ನಾಟಕೀಯ ತಿರುವುಗಳು ಕಾರಣವಾಯಿತು. ಆದರೂ ಕೊನೆಗೆ ಭಾರತ ತಂಡವು ರೋಚಕ ಜಯ ಸಾಧಿಸಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಸರಣಿಯ ಕೊನೆಯ ಪಂದ್ಯದಲ್ಲಿ ಭಾರತ ತಂಡವು 161 ರನ್ಗಳ ಗುರಿಯನ್ನು ಆಸ್ಟ್ರೇಲಿಯಾಗೆ ನೀಡಿತ್ತು. ಈ ಮೊತ್ತವನ್ನು ಬೆನ್ನತ್ತಿದ ಆಸ್ಟ್ರೇಲಿಯಾಗೆ ಕೊನೆಯ ಓವರ್ನಲ್ಲಿ ಗೆಲ್ಲಲು 10 ರನ್ಗಳ ಅಗತ್ಯವಿತ್ತು. ಈ ಹಂತದಲ್ಲಿ ತಂಡವು 151 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ಆದರೆ ಕ್ರೀಸ್ನಲ್ಲಿ ನಾಯಕ ಮ್ಯಾಥ್ಯೂ ವೇಡ್ ಬ್ಯಾಟಿಂಗ್ ಮಾಡುತ್ತಿದ್ದರು. ಇದರಿಂದ ಆಸ್ಟ್ರೇಲಿಯಾಗೆ ಗೆಲುವಿನ ಆಸೆ ಉಳಿದಿತ್ತು. ಹರ್ಷದೀಪ್ ಸಿಂಗ್ ಹಾಕಿದ 20ನೇ ಓವರ್ನ ಮೊದಲ ಎಸೆತವು ಬ್ಯಾಟರ್ ಮ್ಯಾಥ್ಯೂ ವೇಡ್ ಅವರ ತಲೆಮಟ್ಟಕ್ಕೆ ಬೌನ್ಸ್ ಆಗಿದ್ದು ಟಿವಿ ರಿಪ್ಲೇನಲ್ಲಿ ಸ್ಪಷ್ಟವಾಗಿತ್ತು. ಆದರೆ ಅಂಪೈರ್ ಇದನ್ನು ನೋ ಬಾಲ್ ನೀಡಲಿಲ್ಲ. 2ನೇ ಬಾಲ್ನಲ್ಲಿ ಯಾವುದೇ ರನ್ ಬರಲಿಲ್ಲ. 3ನೇ ಎಸೆತದಲ್ಲಿ ವೇಡ್ 6 ಬಾರಿಸಲು ಹೋಗಿ ಶ್ರೇಯಸ್ ಅಯ್ಯರ್ ಹಿಡಿದ ಅದ್ಭುತ ಕ್ಯಾಚ್ಗೆ ಔಟ್. 4ನೇ ಎಸೆತದಲ್ಲಿ ಆಸ್ಟ್ರೇಲಿಯಾ 1 ರನ್ ಮಾತ್ರ ಗಳಿಸಿತ್ತು. ನಂತರದ 5ನೇ ಎಸೆತದಲ್ಲಿ ನೇತನ್ ನೇರ ಡ್ರೈವ್ ಹೊಡೆದರು. ಆ ಬಾಲ್ ಸೀದಾ ಅಂಪೈರ್ ತೊಡೆಗೆ ಅಪ್ಪಳಿಸಿತು. ಇದರಿಂದ ಬ್ಯಾಟರ್ಗಳಿಗೆ ಕೇವಲ 1 ರನ್ ಮಾತ್ರ ಲಭಿಸಿತ್ತು. ಇದಿಲ್ಲದಿದ್ದರೆ ಖಂಡಿತವಾಗಿಯೂ ಆ ಬಾಲ್ ಬೌಂಡರಿ ದಾಟುತ್ತಿತ್ತು. ಅಂತಿಮವಾಗಿ ಆಸ್ಟ್ರೇಲಿಯಾ 6 ರನ್ಗಳಿಂದ ಮ್ಯಾಚ್ ಸೋತಿತ್ತು. ಕಳೆದ ವಾರವಷ್ಟೇ ಮದುವೆಯಾದ ಮುಖೇಶ್ ಕುಮಾರ್ ಭಾರತಕ್ಕೆ ಇಲ್ಲಿ ಗೇಮ್ ಚೇಂಜರ್ ಆದರು. ತಮ್ಮ ಮೊದಲ ಸ್ಪೆಲ್ನಲ್ಲಿ ಜೋಶ್ ಫಿಲಿಪ್ ವಿಕೆಟ್ ಪಡೆದು ಭಾರತಕ್ಕೆ ಮೊದಲ ಆರಂಭ ಕೊಟ್ಟರು. ನಂತರದ ಸ್ಪೆಲ್ನಲ್ಲಿ ಮ್ಯಾಥ್ಯೂ ಶಾರ್ಟ್ ಮತ್ತು ಬೆನ್ ವಿಕೆಟ್ಗಳನ್ನು ಗಳಿಸಿದರು. ಇದಕ್ಕೂ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಮತ್ತು ಋತುರಾಜ್ ಗಾಯಕ್ವಾಡ್ ಮೊದಲ ವಿಕೆಟ್ಗೆ 33 ರನ್ ಸೇರಿಸಿದರು. ಆದರೆ ನಂತರ 22 ರನ್ ಗಳಿಸುವ ಅಂತರದಲ್ಲಿ 4 ವಿಕೆಟ್ಗಳು ಪತನವಾದವು. ಆರಂಭಿಕರಿಬ್ಬರು ಮತ್ತು ನಾಯಕ ಸೂರ್ಯಕುಮಾರ್ ಹಾಗೂ ಸಿಕ್ಸರ್ ಪರಿಣತ ರಿಂಕು ಸಿಂಗ್ ಡಗೌಟ್ ಸೇರಿದ್ದರು. ಆದರೆ ಒಂದೆಡೆ ತಾಳ್ಮೆಯ ಬ್ಯಾಟಿಂಗ್ ಮಾಡಿದ ಶ್ರೇಯಸ್ ಅಯ್ಯರ್ 36 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿ ಭಾರತ ತಂಡ 130 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಗಳಿಸಲು ಸಹಾಯ ಮಾಡಿದರು. ಅಕ್ಷರ್ ಪಟೇಲ್ 31 ಮತ್ತು ಜಿತೇಶ್ ಶರ್ಮಾ ಕೂಡ 24 ರನ್ ಗಳಿಸಿದರು. ಅಂತಿಮವಾಗಿ ಭಾರತ ಈ ಪಂದ್ಯವನ್ನು 6 ರನ್ಗಳಿಂದ ಗೆಲುವು ಸಾಧಿಸಿತು. 5 ಪಂದ್ಯಗಳ T20 ಸರಣಿಯನ್ನು ಭಾರತ ತಂಡ 4-1 ಗೆದ್ದು ಬೀಗಿತು.